ಶರ್ಟ್ ಬಿಚ್ಚಿದ್ದನ್ನು ಕಾಗೇರಿಯವರು ಸಹಿಸ್ಕೊಳ್ಳಿಲ್ಲ. ಅಫ್ಕೋರ್ಸ್ ಬಹಳ ಆಭಾಸ ಆಗುವಂಥ ಬೆಳವಣಿಗೆ ಅದು. ಶರ್ಟ್ ಬಿಚ್ಚಿ ನಿಂತ್ಕೊಳ್ಳೋದಂದ್ರೆ ಒಬ್ಬ ಎಮ್ ಎಲ್ ಎ ಸ್ಪೀಕರ್ ಪೀಠದ ಎದುರು ಒಂದು ವಾರ ಸಸ್ಪೆಂಡು ಅಂದರು. ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡೋದಕ್ಕೆ ಇನ್ನೊಂದು ನೆಪ ಸಿಗ್ತಲ್ಲ, ಒಂದು ವಾರ ಸಸ್ಪೆಂಡ್ ಹೆಂಗೆ ಮಾಡಿದ್ರಿ ನೀವು ಅಂತ. ಸಸ್ಪೆನ್ಷನ್ ಹೇಳಿ 15 ನಿಮಿಷ ಮುಂದೆ ಹಾಕಿದ್ರು ಸ್ಪೀಕರ್. 15 ನಿಮಿಷ ಆದಮೇಲೆ ಮತ್ತೆ ವಾಪಸ್ ಬಂದರು ಸಂಗಮೇಶ್. ಅವರನ್ನು ಒಳಗೆ ಬಿಡಬೇಕು ಅಂತ ಸಿದ್ದರಾಮಯ್ಯ ರಮೇಶ್ ಕುಮಾರ್ ಎಲ್ಲರೂ ಸೇರ್ಕೊಂಡು ಮಾರ್ಷಲ್ಗಳ ಮೇಲೆ ಗಲಾಟೆ. ಇವತ್ತು ಕೂಡ ಸಂಗಮೇಶ್ ನಾನು ಒಳಗೆ ಹೋಗಲೇಬೇಕು ಅಂತ ಹಠ ಹಿಡಿದು ಕೂತ್ಕೊಂಡ್ರು. ಸ್ಪೀಕರ್ ಮತ್ತೆ ಮತ್ತೆ ಕೇಳಿದ್ರು, ಒನ್ ನೇಷನ್ ಒನ್ ಇಲೆಕ್ಷನ್ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ, ಆರ್ ಎಸ್ ಎಸ್ ಅಜೆಂಡಾ ತರೋದಕ್ಕೆ ಹೊರಟಿದ್ದೀರಿ, ನಾವು ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತ ಕಾಂಗ್ರೆಸ್ನವ್ರು ಹಠ. ಈ ಗಲಾಟೆ ನಡೆದು 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 ಫೈನಲಿ ಸೋಮವಾರ 12 ಗಂಟೆಗೆ ಸೆಷನ್ ಮುಂದೂಡಲ್ಪಡ್ತು. ಸೋಮವಾರ 12ಕ್ಕೆ ಯಡಿಯೂರಪ್ಪನವರು ಬಜೆಟ್ ಮಂಡಿಸ್ತಾರೆ. ಇವತ್ತು ಸಿದ್ದರಾಮಯ್ಯನವರು ಏನು ಮಾತಾಡಿದ್ರು, ಸಂಗಮೇಶ್ ಏನು ಮಾತಾಡಿದ್ರು ಕೇಳಿ. ಕರ್ನಾಟಕ ದೇಶದಲ್ಲಿ ಯಾವಾಗ ಮಾಡೋದು ಸಸ್ಪೆಂಡನ್ನು, ಸದನ ನಡೆಯಕ್ಕೆ ಬಿಡದೆ ಹೋದಾಗ, ಅವರು ಅನುಚಿತವಾಗಿ ನಡ್ಕೊಂಡಾಗ, ನಡವಳಿಕೆ ಸರಿ ಇಲ್ಲದಾಗ, ಚೇರ್ಗೆ ಅಗೌರವವಾಗಿ ನಡ್ಕೊಂಡಾಗ, ಮತ್ತು ಅಶ್ಲೀಲವಾದಂಥ ಪದಗಳನ್ನು ಬಳಸಿದಾಗ, ಅನ್ಪಾರ್ಲಿಮೆಂಟ್ರಿ ಪದಗಳನ್ನು ಬಳಸಿದಾಗ, ಆಗ ಅದು ಕೈ ಮೀರೋಗಿದೆ ಅಂತನ್ನುವಾಗ 348ನಲ್ಲಿ ಸ್ಪೀಕರ್ಗೆ ಅಧಿಕಾರ ಇದೆ, ರೂಲ್ 348. ಅದರ ಸ್ವೇಚ್ಛೆಯಾಗಿ ಬಳಸೋಕ್ಕೆ ಬರಲ್ಲ, ಅದನ್ನು ಇವರು ಸ್ವೇಚ್ಛೆಯಾಗಿ ಬಳಸಿದ್ದಾರೆ. ಅದು ಅವರು ಸ್ವಂತ ತೀರ್ಮಾನ ಅಲ್ಲ, ಯಡಿಯೂರಪ್ಪನವರು ಸೂಚನೆ ಮೇಲೆ ಮಾಡಿರ್ತಕ್ಕಂಥದ್ದು. ಇವ್ರ ಪಕ್ಕದಲ್ಲಿ ಇವ್ರು ಎದುರಿಗೆ ಹೇಳಿದ್ರು, ಅವ್ರು ಹೊರಗಡೆ ಹಾಕ್ರಿ ಅಂತ, ಅವ್ರ ಸೂಚನೆ ಮೇಲೆ ಮಾಡಿರ್ತಕ್ಕಂಥದ್ದು. ಸ್ಪೀಕರ್ ಅವರು ಶಾಸಕರ ಕಷ್ಟ ಸುಖವನ್ನು ಕೇಳದೆ ಹೋದಂಥ ಸ್ಪೀಕರು ಇವರು ನಾಲಾಯಕ್ ಸ್ಪೀಕರ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಸ್ಪೀಕರ್ ಕರ್ತವ್ಯ ಏನು, ಶಾಸಕರಿಗೆ ಏನು ಅನ್ಯಾಯ ಆಗಿದೆ, ಶಾಸಕರಿಗೆ ಏನು ಅಗೌರವ ಆಗಿದೆ, ಶಾಸಕರಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ಸ್ಪೀಕರ್ದಿದೆ. ಅದು ಬಿಟ್ಟು BJP ಏಜೆಂಟ್ ಅಂತೆ, BJP ಸರ್ಕಾರದ ಏಜೆಂಟ್ ಅಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಇದೇ ಒಂದು ಸಾಕ್ಷಿ. ನೋಡಿ, ಒಳಗಡೆ ನಾವು ಅಧಿವೇಶನದಲ್ಲಿ ಹೋಗಲ್ಲ, ಆಯ್ತು ಬೇಡ, ಲಾಂಚಲ್ಲಿ ಹೋಗೋಕ್ಕೂ ಬೇಡ ಅಂತ ಹೇಳ್ತಾರೆ. ಇವ್ರ ಮನೆ ಆಸ್ತಿನ ಇದು, BJPಯವ್ರ ಆಸ್ತಿನ ವಿಧಾನಸೌಧ, ಸ್ಪೀಕರ್ ಅವ್ರ ಆಸ್ತಿನ ಇದು. ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಎಷ್ಟು ಗುಂಡಾಗಿರಿ ಮಾಡ್ತಾ ಇದ್ದಾರೆ, ನಮಗಂತೂ ಈ ಇನ್ನು ಯಡಿಯೂರಪ್ಪನವರು ಇವತ್ತು ಕೂಡ ಸಿಟ್ಟು ಮಾಡ್ಕೊಂಡ್ರು. ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿದ್ರು ಇದೊಂದು ಚರ್ಚೆ ನಡಿಬೇಕು ಅಂತ, ಆಗಲಿಲ್ಲ. ಆರ್ ಎಸ್ ಎಸ್ಸು ಅಂತಂದರು. ಹೌದ್ರಿ, ನಾವು RSS, ನೀವು ಯಾರು ಅಂತ ಕೇಳಿದ್ರು. ಇವತ್ತು ಕೂಡ ಯಡಿಯೂರಪ್ಪನವರು ಸಿಟ್ಟು ಮಾಡ್ಕೊಂಡ್ರು. ನಾನು ಮುಖ್ಯಮಂತ್ರಿ ಆಗೋದಕ್ಕೆ RSS ಕಾರಣ. ನೀವು ಎಷ್ಟು ಸಲ RSS ಬಗ್ಗೆ ಮಾತಾಡ್ತಿರ್ತೀರೋ ಅಷ್ಟೇ ಸ್ಟ್ರಾಂಗ್ ಆಗುತ್ತೆ. ನನ್ನ ಹಿನ್ನೆಲೆ RSS, ಸಿದ್ದರಾಮಯ್ಯನವರ ಹಿನ್ನೆಲೆ ಏನು, ಎಲ್ಲದಕ್ಕೂ ವಿರೋಧಿಸೋದು ವಿಪಕ್ಷಗಳಿಗೆ ಒಳ್ಳೆಯದಲ್ಲ, ನಿಮ್ಮ ನಡವಳಿಕೆ ಬದಲಾಯಿಸಿಕೊಳ್ಳಿ ಅಂತ ಯಡಿಯೂರಪ್ಪನವರು ಸಿದ್ದರಾಮಯ್ಯನವ್ರಿಗೆ ಹೇಳೋದು. ಎಲ್ಲ ಸಂದರ್ಭದಲ್ಲೂ RSS ಅಂತೇಳಿ ಬೊಬ್ಬೆ ಹೊಡಿತಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತೇನಾದರೂ ಈ ಸ್ಥಾನದಲ್ಲಿ ನಾನು ನಿಂತಿದ್ರೆ RSS ಕಾರಣ, ಅಲ್ಲಿ ಸಿಕ್ಕಂಥ ತರಬೇತಿ ಅವರ ಒಂದು ಬೆಂಬಲದಿಂದ ನಾನು ಈ ಸ್ಥಾನದಲ್ಲಿ ಬಂದು ನಿಂತಿದ್ದೇನೆ. ಈ ದೇಶದ ಪ್ರಧಾನಿನೇ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ವ್ಯಕ್ತಿ ಅಂತ ಹೇಳ್ಕೊಂಡಿದ್ದಾರೆ. ಇವ್ರು ಯಾರು, ಹಿನ್ನೆಲೆ ಬಂದಿದ್ದಂಥವ್ರು, ಇವ್ರ ಬ್ಯಾಕ್ಗ್ರೌಂಡ್ ಏನು, ಇವ್ರು ಎಷ್ಟು ಸಾರಿ RSS ಅಂತ ಹೇಳ್ತಾರೋ ಅಷ್ಟು ಬಾರಿ RSS ಶಕ್ತಿಯುತವಾಗ್ತಾ ಹೋಗುತ್ತೆ. ಇದರಿಂದ ಸಿದ್ದರಾಮಯ್ಯನವರು ಆಗಲಿ ಕಾಂಗ್ರೆಸ್ನವರು ಆಗಲಿ ಏನೂ ಲಾಭ ಆಗೋದಿಲ್ಲ. ಮೊದಲು ಅವರ ಪಕ್ಷವನ್ನು ಬಲಪಡಿಸೋ ಕಡೆ, ಅವರ ವಿರುದ್ಧ ಗೊಂದಲವನ್ನು ಸರಿಪಡಿಸೋ ಕಡೆ ಗಮನ ಕೊಡದೇನೆ ಈ ರೀತಿ ಟೀಕೆ ಟಿಪ್ಪಣಿಗಳು ಮಾಡಿ ನಾನು ದೊಡ್ಡ ಮನುಷ್ಯನಾಗ್ತೇನೆ, ನರೇಂದ್ರ ಮೋದಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.